ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂತವರಿಗೆ ನೀವು ಸುಮ್ಮನೆ ಇದ್ರೆ ಮೋದಿಯ ಸ್ಟ್ಯಾಚ್ಯೂಗೆ ಚಪ್ಪಲ ಹರ ಹಾಕಿ ಅದನ್ನು ಸುಡುವಂತ ಪ್ರಯತ್ನ ಮಾಡಿದಾಗ ನೀವು ಸುಮ್ಮನೆ ಇದ್ರೆ ಅಥವಾ ಯೋಗ್ಯ ಇದಕ್ಕೆ ಪ್ರತಿಕೃತಿಗೆ ಸುಡುವಾಗ ಸುಮ್ಮನೆ ಇದ್ರೆ ಈಗ ನಿಮ್ಮ ಇದಕ್ಕೆ ಯಾಕೆ ಇಷ್ಟು ಸಿಟ್ಟು ಬಂದ ನೀವು ಯೋಗಿ ಮೋದಿಗಿಂತ ದೊಡ್ಡ ನಾಯಕರ ಆ ಪೊಲೀಸರಿಗೆ ತಾಕತ್ತಿಲ್ಲ ದಂಬಿಲ್ಲ ಒಂದು ಹಕ್ಕದು ನಿಜಕ್ಕೂ ಹೇಳ್ತಿದ್ದೇನೆ ಪುತ್ತಿಲ್ನವರಿಗೆ ಅಲ್ಲಿ ಎಮ್ ಎಲ್ ಎ ಸೀಟ್ ಕೊಡಬೇಕಿತ್ತು ಅದು ಅವರ ಹಕ್ಕದು ಅವರು ದುಡಿದಿದ್ದಾರೆ ನಾವು ತಲೆ ಬಾಗುವುದು ಭಗವದ್ವಜಕ್ಕೆ ಹಿಂದೂ ಕಾರ್ಯಕರ್ತ ಆದವನು ತಲೆ ಬಾಗುವುದು ಭಗವದ್ವಜಕ್ಕೆ ಹೊರತಾಗಿ ಬಿಜೆಪಿಯ ಮತ ಕೈಗಲ್ಲ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ಮೂಲ ಉದ್ದೇಶ ಏನು ಪುತ್ತೂರಿನಲ್ಲಿ ಮೊನ್ನೆ ನಡೆದ ಘಟನೆ 13ನೇ ತಾರೀಕು ಸಾಯಂಕಾಲ ಅಂದರೆ ಫಲಿತಾಂಶದ ದಿನ ಸಾಯಂಕಾಲ ನಡೆದಿರುವ ಘಟನೆಯ ಬಗ್ಗೆ ಒಂದಿಷ್ಟು ತಮಗೆಲ್ಲರಿಗೂ ಗೊತ್ತಿದೆ ಆದರೂ ಕೂಡ ಈ ಘಟನೆಯನ್ನು ಅಖಿಲ ಭಾರತ ಹಿಂದೂ ಮಹಾಸಭಾ ಮತ್ತು ಅಭಿನವ ಭಾರತ ತೀವ್ರವಾಗಿ ಖಂಡನೆ ಮಾಡುತ್ತೆ ನಿಮ್ಗೆ ಗೊತ್ತಿರಬಹುದು ಕಳೆದ ಕೆಲವು ವರ್ಷಗಳಿಂದ ಹಿಂದೂ ಮಹಾಸಭಾ ಮತ್ತು ಅಭಿನವ ಭಾರತ ಭಾರತೀಯ ಜನತಾ ಪಕ್ಷದ ನಕಲಿ ಹಿಂದುತ್ವವಾದಿಗಳ ಮುಖವಾಡವನ್ನು ಸಮಾಜದ ಎದುರುಕಡೆ ತೆರೆದಿರುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಆ ಒಂದು ಪರಿಣಾಮವೇ ಕಳೆದ ಸರ್ತಿ ದೇವಸ್ಥಾನವನ್ನು ಹೊಡೆದಾಗ ನಾವು ಅವರ ವಿಚಾರವನ್ನು ಸಮಾಜದ ಮುಂದಿಟ್ಟಾಗ ನಮ್ಮ ಮೇಲೆ ನಡೆದಿರುವಂಥ ಕೇಸು ಆವತ್ತಿನ ಕೇಸಲ್ಲಿ ನಾನು ಕೇವಲ ಇಷ್ಟೇ ಹೇಳಿದ್ದು ನಾವು ಗಾಂಧಿನೇ ಬಿಟ್ಟಿಲ್ಲ ಸ್ವಾಮಿ ನಿಮ್ಮನ್ನು ನಾವು ಸುಮ್ಮನೆ ಇರಕ್ಕೆ ಬಿಡ್ತೇವ ಅಂತ ಹೇಳಿದಂಥ ಮಾತು ಅದು ಎಲ್ಲಿವರೆಗೆ ತಲುಪಿತು ಯಾವ ರೀತಿಯಲ್ಲಿ ಅದು ಇದಾಯಿತು ನಿಮಗೆಲ್ಲ ಗೊತ್ತಿರುವಂಥದ್ದೇ ಯಾಕೆಂದರೆ ನೀವು ಪತ್ರಿಕೆಯಲ್ಲಿ ಇರುವವರು ನಿಮಗೆ ನಾನು ಹೇಳುವ ಅವಶ್ಯಕತೆ ಇಲ್ಲ ಬಟ್ ಆದರೆ ಅದರ ಹಿಂದಿರುವಂಥ ಸತ್ಯವನ್ನು ನಾವು ಒಂದು ಸ್ವಲ್ಪ ಅವಲೋಕನೆಯನ್ನು ಮಾಡಬೇಕಾಗಿದೆ ಇವತ್ತು ಏನು ಯಾತಕ್ಕೋಸ್ಕರ ನಾನಲ್ಲಿ ಏನು ತಪ್ಪು ಮಾಡಿದ್ದೇನೆ 100 ಚಿಲ್ಲರೆ ದೇವಸ್ಥಾನವನ್ನು ನೀವು ಹೊಡೆದಾಕ್ತೀರಿ ಒಂದೇ ಒಂದು ಮಸೀದಿ ಇಲ್ಲ ಒಂದೇ ಒಂದು ಚರ್ಚ್ಗಳಿಲ್ಲ ಅಂತ ಹೇಳಿದರೆ ನಿಮ್ಮ ಹಿಂದುತ್ವದ ಮುಖವಾಡಗಳು ಏನು ಎಂಬುದು ಸಮಾಜದ ಎದುರು ಕಡೆ ಇಡುವಂಥದ್ದಾಗಿದೆ ಈಗ ಮೊನ್ನೆ ನಡೆದಿರುವ ಪುತ್ತೂರು ಘಟನೆಯಲ್ಲಿ ಕೂಡ ಇದೇ ಆಗಿರುವಂಥದ್ದು ಏನು ಆ ಹುಡುಗರು ಮಾಡಿದ ತಪ್ಪು ಏನಿದೆ ನೀವು ಮೋದಿ ಹೆಸರಲ್ಲಿ ಯೋಗ್ಯ ಹೆಸರಲ್ಲಿ ಮತವನ್ನು ಪಡಿತೀರಂತಾದರೆ ನಿಮಗೆ ನಿಮ್ಮದೇ ಆದ ವೈಯಕ್ತಿಕ ಏನು ಇದೇ ಇಲ್ಲ ನಿಮಗೆ ಆ ನೈತಿಕತೆಯೂ ಇಲ್ಲ ನಿಮಗೆ ಆ ಕೆಪ್ಯಾಸಿಟಿನೂ ಇಲ್ಲದಿರುವಾಗ ನಿಮ್ಮ ವಿಚಾರದಲ್ಲಿ ಇಡೀ ಭಾರತೀಯ ಜನತಾ ಪಕ್ಷ ಮತ್ತು ಏನು ಅದಕ್ಕೆ ದೊಡ್ಡದಿರುವ ಕಾರ್ಯಕರ್ತರು ಬಲಿಪಶು ಆಗ್ತಾರೆ ಅಂದರೆ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಸಹಜ ಅಲ್ವಾ ನೀವು ಏನು ನಾನು ಈಗ ಕೇಳುವಂಥದ್ದು ಇದರ ಮುಂಚೆ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಂಥವರಿಗೆ ನೀವು ಸುಮ್ಮನೆ ಇದ್ರೆ ಮೋದಿಯ ಸ್ಟ್ಯಾಚ್ಯೂಗೆ ಚಪ್ಪಲ ಹರ ಹಾಕಿ ಅದನ್ನು ಸುಡುವಂಥ ಪ್ರಯತ್ನ ಮಾಡಿದಾಗ ನೀವು ಸುಮ್ಮನೆ ಇದ್ರೆ ಅಥವಾ ಯೋಗ್ಯ ಇದಕ್ಕೆ ಪ್ರತಿಕೃತಿಗೆ ಸುಡುವಾಗ ಸುಮ್ಮನೆ ಇದ್ರೆ ಈಗ ನಿಮ್ಮ ಇದಕ್ಕೆ ಯಾಕೆ ಇಷ್ಟು ಸಿಟ್ಟು ಬಂದ ನೀವು ಯೋಗಿ ಮೋದಿಗಿಂತ ದೊಡ್ಡ ನಾಯಕರ ನಾನು ಕೇಳ್ತಿರೋದು ನೀವು ಯೋಗಿ ಮೋದಿಗಿಂತ ದೊಡ್ಡ ನಾಯಕರ ಇದೇ ಪ್ರಶ್ನೆಯನ್ನು ನಾನು ಪೊಲೀಸ್ ಇಲಾಖೆಗೂ ಕೂಡ ಕೇಳ್ತೇನೆ ಕುಲೆ ಆಮ್ ಅಂದರೆ ಓಪನ್ ಮೈದಾನದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥದ್ದು ಅಥವಾ ಪೊಲೀಸರ ಮೇಲೆ ಎನ್ ಆರ್ ಸಿ ಮತ್ತು ಇದ್ರಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಮಾಡಿದಂಥವರ ಮೇಲೆ ಕೈ ಎತ್ತುವಂಥ ಆ ಪೊಲೀಸರಿಗೆ ತಾಕತ್ತಿಲ್ಲ ದಂಬಿಲ್ಲ ಪಾಪ ಬಡಪ್ಪಾಯಿ ಇವರ ಮೇಲೆ ನೀವು ಕಾರ್ಯಕರ್ತರ ಮೇಲೆ ನೀವು ದಾಳಿ ಮಾಡ್ತೀರಿ ನೀವು ಹೊಡಿತೀರಂತ ಹೇಳಿದರೆ ನೀವು ನಿಮ್ಮನ್ನು ಏನು ಅನ್ನಬೇಕು ನಮ್ಮ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದ್ರೂ ಕೂಡ ಮಾನವ ಹಕ್ಕು ಮತ್ತು ಸರ್ಕಾರ ಮೌನವಾಗಿದೆ ಅದರ ಬಗ್ಗೆ ಏನು ಚಕಾರ ಎತ್ತಲ್ಲ ಇತ್ತೀಚೆಗೆ ಏನೋ ಬಂದುಬಿಟ್ರು ನಾನು ಅದನ್ನು ನೋಡಿದೆ ಆದರೆ ಎಲ್ಲಿ ತಲುಪ್ತಾ ಇದ್ದೇವೆ ನಾವು ಎಲ್ಲಿ ತಲುಪ್ತಾ ಇದ್ದೇವೆ ನಾನು ಕೇಳ್ತಾ ಇರೋದು ಇದೇ ರೀತಿಯಲ್ಲಿ ಮುಂದುವರೆದ್ರೆ ಹಿಂದೂಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಬಹುದು ಎಂಬುದನ್ನು ಕೇಳಿದಾಗ ನಮಗೆ ಹೆದರಿಕೆ ಆಗುತ್ತೆ ನಾವು ಒಂದು ಸಮಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಯಾಕೆ ಮಾಡಿದ್ದೇವೆ ಅಂದರೆ ಕನಿಷ್ಠ ಪಕ್ಷ ಹಿಂದುತ್ವಕ್ಕೆ ಒಂದಿಷ್ಟು ಆದರೂ ಬೆಂಬಲ ಸಿಗುತ್ತೆ ಹಿಂದೂ ಹುಡುಗರು ಅಥವಾ ಹಿಂದೂ ಕಾರ್ಯಕರ್ತರು ಮುಕ್ತವಾಗಿ ವ್ಯವಹರಿಸ್ಬೋದು ಸಂಚರಿಸ್ಬೋದು ಅಂತ ಹೇಳಬೇಕು ಇವತ್ತು ಆ ಹಿಂದೂ ಎನ್ನುವಂಥ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷವೇ ಹಿಂದೂ ಅವರ ಸ್ವಂತ ಕಾರ್ಯಕರ್ತರ ಮೇಲೆ ದಾಳಿ ಮಾಡುತ್ತೆ ಅಂತ ಹೇಳಿದರೆ ಇದರ ಅರ್ಥ ಏನು ಇದರ ಅರ್ಥ ಏನು ಎಂಬುದು ಇವತ್ತು ಇಡೀ ರಾಜ್ಯದಲ್ಲೇ ಪುತ್ತಿಲ್ನವರು ತನಗೆ ಏನು ತನಗೆ ಸಿಕ್ಕಬೇಕಿರುವಂತಹ ಒಂದು ಹಕ್ಕದು ನಿಜಕ್ಕೂ ಹೇಳ್ತಿದ್ದೇನೆ ಪುತ್ತಿಲ್ನವರಿಗೆ ಅಲ್ಲಿ ಎಮ್ ಎಲ್ ಎ ಸೀಟ್ ಕೊಡಬೇಕಿತ್ತು ಅದು ಅವರ ಹಕ್ಕದು ಅವರು ದುಡಿದಿದ್ದಾರೆ ಪಕ್ಷವನ್ನು ಕಟ್ಟಿದ್ದಾರೆ ನಾವೆಲ್ಲ ನಿನ್ನೆ ಮೊನ್ನೆ ಪಕ್ಷಕ್ಕೆ ಬಂದವರಲ್ಲ ನಾವು ಜನಸಂಘದಿಂದ ಪಕ್ಷ ಕಟ್ಕೊಂಡು ಬಂದವರು ಏನು ನಾವು ಗುಡ್ಡಕ್ಕೆ ಮಣ್ಣು ಹೊರಕ್ಕೆ ಅಂತ ಪಕ್ಷಕ್ಕೆ ಸೇರ್ಪಡೆ ಆದವರಲ್ಲ ಆದರೆ ಪುತ್ತಿಲ್ನವರು ಕೇಳೋದ್ರೊಳಗೆ ತಪ್ಪೇನಿದೆ ಅವರು ಅಧಿಕಾರವನ್ನು ಕೇಳಿದರು ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಯಾರೋ ಒಂದು ಎಲ್ಲಿಂದಲೋ ತಂದುಬಿಟ್ಟು ಆಮದು ಮಾಡಿಕೊಂಡು ಈಗ ನಾನು ಆ ತಾಯಿಯ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆ ತಾಯಿ ಪುತ್ತೂರಿನವರೇ ಅಲ್ಲ ಎಂಬ ಒಂದು ಮಾತನ್ನು ಕೇಳಿದೆ ಅದು ನನಗೆ ಸ್ಪಷ್ಟತೆಯಾಗಿ ಗೊತ್ತಿಲ್ಲ ಹಂಗಂತ ಆದರೂ ಕೂಡ ಅಲ್ಲಿ ಒಂದು ಆ ಇಡೀ ಕಾರ್ಯಕರ್ತರು ಇಡೀ ಪುತ್ತೂರಿನ ಕಾರ್ಯಕರ್ತರಿಗೆ ಪುತ್ತಿಲ ಬೇಕನ್ನುವಾಗ ಆಗ ಒಂದು ಸೌಜನ್ಯಕ್ಕಾದರೂ ಕೇಳಿ
ಆ ಸ್ಥಾನವನ್ನವರಿಗೆ ಕೊಡುವಂತ ಒಂದು ನೈತಿಕತೆನೇ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ತರದ ಆಡಳಿತವನ್ನು ಮಾಡಕ್ಕೆ ಸಾಧ್ಯತೆ ಇದೆ ಇನ್ನೊಂದು ನಾನು ಮೊನ್ನೆ ನೋಡ್ಪಟ್ಟೆ ಏನು ಪೊಲೀಸ್ ಇಲಾಖೆಯಲ್ಲಿ ಆ ಪಿಸಿ ಅವರನ್ನ ಸಸ್ಪೆಂಡ್ ಮಾಡಿದ್ರು ನಾನು ಹೇಳ್ತೇನೆ ಡಿವೈಎಸ್ಪಿ ಯಾಕೆ ಹನ್ನೆ ಹಲ್ಲೆ ಮಾಡಿದಂತ ಮೂಲ ಆರೋಪಿನೇ ಡಿವೈಎಸ್ಪಿ ಆಗಿರುವಾಗ ಮತ್ತೆ ಅವನು ಪಿಎಸ್ಐ ಆ ಇಬ್ಬರು ವ್ಯಕ್ತಿಗಳಿಗೆ ಯಾವುದೇ ಕಾನೂನು ಇಲ್ವಾ ಯಾರೋ ಪಿಎಸ್ ಇವನು ಡಿವೈಎಸ್ಪಿ ಅವನಿಗೆ ಯಾರು ಅಧಿಕಾರ ಕೊಟ್ಟರು ಒಬ್ಬ ಮೈ ಮೇಲೆ ಕೈ ಮಾಡುವಷ್ಟು ಅಂತ ಅಪರಾಧವನ್ನು ಆ ಹುಡುಗರು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅವರು ಡಿವೈಎಸ್ಪಿಯ ಮೇಲೆ ಯಾಕೆ ಕ್ರಮವನ್ನು ಕೈಗೊಳ್ಳಲಿಲ್ಲ ಯಾಕೆ ಹುದ್ದೆಯಲ್ಲಿ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಪಿಸಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಯಾಕೆ ಪಿಎಸ್ಐ ಯಾಕೆ ಸಸ್ಪೆಂಡ್ ಆಗಿಲ್ಲ ಯಾಕೆ ಡಿವೈಎಸ್ಪಿ ಸಸ್ಪೆಂಡ್ ಆಗಿಲ್ಲ ನಾವು ಇದನ್ನು ಸುಮ್ಮನೆ ಬಿಡ್ತೇವೆ ಅಂತಲ್ಲ ನಾವು ಇದನ್ನು ಕೇಳ್ತೇವೆ ಪ್ರಶ್ನೆ ಮಾಡ್ತೇವೆ ನಾವು ಇದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ ಖಂಡಿತವಾಗಿ ಸರ್ ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ಆದರೂ ನಾವು ಪ್ರಶ್ನೆ ಮಾಡ್ತೇವೆ ಎಲ್ಲಾದರೂ ಅಲ್ಲಾದರೂ ನಮಗೆ ನ್ಯಾಯ ಸಿಕ್ಕಿ ತುಂಬ ವಿಶ್ವಾಸ ಯಾಕೆಂದರೆ ಪೊಲೀಸ್ ಇಲಾಖೆಯವರು ನೆನಪಿಟ್ಟುಕೊಳ್ಳಿ 60 ವರ್ಷದ ನಂತರ ನಿಮ್ಮ ಶರೀರದಲ್ಲಿರುವಂಥ ಕಾಕಿ ಕಳಚುತ್ತೆ ನಿಮಗೆ ಹುದ್ದೆ ಮುಗಿಯುತ್ತದೆ ಆ ನಂತರ ನೀವೊಬ್ಬರು ನಮ್ಮ ಹತ್ರನೇ ಸಾಮಾನ್ಯ ವ್ಯಕ್ತಿ ಆಗ ನಿಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪುತ್ತೆ ಎಂಬುದು ನೀವು ಆಲೋಚನೆ ಮಾಡಬೇಕಾಗತ್ತೆ ಇಲ್ಲಿ ನಿಮಗೆ ಅಧಿಕಾರ ಕೊಟ್ಟಿರೋದು ಜನಸಾಮಾನ್ಯರನ್ನು ರಕ್ಷಣೆ ಮಾಡೋಕ್ಕೆ ನೀವೇ ಪಕ್ಷಿಕರಾದರೆ ಇದು ಅಂದ ಕಾಲದಲ್ಲಿ ನಡೆದೋಯ್ತು ಆವತ್ತು ಹಿಂದೆ ನಾವೆಲ್ಲ ಮಾಡಿದಾಗ ನಮ್ಮನ್ನು ತಗೊಂಡೋಗಿ ಸ್ಟೇಷನಲ್ಲಿ ಯಾವ್ಯಾವ ಥರದ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ದಾರೆ ನಾವು ಅನುಭವಿಸಿ ಬಂದಿದ್ದೀವಿ ಆದರೆ ಕಾಲ ಮುಗಿದೋಗಿದೆ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ ಈಗಲೂ ಅದೇ ನಡೀತಾ ಇದೆ ಅಂತ ಹೇಳಿದರೆ ಯಾವ ಪರಿಸ್ಥಿತಿಯಲ್ಲಿದೆ ಕರ್ನಾಟಕ ಏನು ನಿಮಗೆ ಹಾಗಾದರೆ ಡಿವೈಎಸ್ಪಿಗೆ ಅಥವಾ ಪಿ ಎಸ್ ಐ ಸಬ್ ಇನ್ಸ್ಪೆಕ್ಟರ್ಗೆ ಕಾನೂನು ಇಲ್ವಾ ನೀವು ಏನು ಬೇಕಾದರೂ ಮಾಡ್ಬೋದಾ ಏನು ಬೇಕಾದರೂ ಮಾಡ್ಬೋದು ಯಾರೋ ಒಬ್ಬ ಪಿ ಸಿ ಸಸ್ಪೆಂಡ್ ಆಗ್ತಾನೆ ಅಂತ ಹೇಳಿದರೆ ಅದರ ಅರ್ಥ ಏನಿದೆ ಹಾಗಾದರೆ ತಪ್ಪು ಮಾಡಿದವರು ಇವರು ಶಿಕ್ಷೆ ಇನ್ನೊಬ್ಬನೀಗ ಇದು ನ್ಯಾಯನಾ ಹೇಳಿ ಇದು ನ್ಯಾಯನಾ ಅಂತ ಪ್ರಶ್ನೆ ಇದಕ್ಕೆ ಕುಮ್ಮಕ್ಕು ಕೊಟ್ಟಂಥ ಈ ಏನು ಶಾಸಕರಿದ್ದಾರೆ ಅಥವಾ ಇನ್ಯಾರ ಹೆಸರುಗಳೆಲ್ಲ ಕೇಳಿ ಬರ್ತಾ ಇದೆ ಇವರು ಯಾವ ಮುಖ ಹೊತ್ತುಕೊಂಡು ನಾಳೆಯ ದಿವಸ ಸಮಾಜದ ಮುಂದೆ ಹೋಗ್ತಾರೆ ನಾನು ಬಹಿರಂಗವಾಗಿ ಚಾಲೆಂಜ್ ಆಗ್ತೇನೆ ಬಹಿರಂಗವಾಗಿ ತಾಕತ್ತಿದ್ರೆ ಇವರು ಇವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲಿ ಸಾರಿ ಸಂಸದ ಸ್ಥಾನನ ಶಾಸಕ ಸ್ಥಾನಕ್ಕೆ ಯಾವುದಕ್ಕೂ ರಾಜೀನಾಮೆ ಕೊಡಲಿ ಪಕ್ಷೇತರರಾಗಿ ಮೋದಿ ಮತ್ತು ಯೋಗಿ ಹೆಸರನ್ನು ಎತ್ತದೆ ಚುನಾವಣೆ ಸ್ಪರ್ಧೆ ಮಾಡಲಿ ನೋಡುವ ನಮ್ಮ ಪುತಿನ್ನವರ 10% ಓಟನ್ನು ಪಡೆದು ತೋರಿಸಲಿ ನೋಡೋಣ ಹಾಗಾದರೆ ತಾಕತ್ತಿದೆ ಅಂತ ಹೇಳಿಬಿಟ್ಟು 6,000ಕ್ಕಿಂತ ಮೇಲ್ಪಟ್ಟು ಯಾಕೆಂದರೆ ಪುತ್ತಿಲ್ನವರು 60,000 ತಗೊಂಡ್ರೆ 10% ಅಷ್ಟು ಮತವನ್ನು ಪಡೆಯಲಿ ನಿನ್ನೆ ಹರೀಶ್ ಪುಂಜನ್ ಏನೋ ಮಾತಾಡ್ತಾ ಸತ್ಯಜಿತ್ ಸುರತ್ಕಲ್ನವರಿಗೆ ಮಾತಾಡ್ತಾರೆ ತಿಮ್ಮರೋಡಿ ಅವರಿಗೆ ಮಾತಾಡ್ತಾರೆ ಯಾವ ನೈತಿಕತೆ ಇದೆ ಈ BJP ಶಾಸಕರಿಗೆ ಏನು ನಿನ್ನೆ ಮೊನ್ನೆ ಬಂದವರ ತಿಮ್ಮರೋಡಿ ಆಗಲಿ ಅಥವಾ ಸತ್ಯಜಿತ್ ಸುರತ್ಕಲ್ ಆಗಲಿ ವಾಲ್ಕೆ ಪ್ರವೀಣ್ ವಾಲ್ಕೆ ಇಡೀ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸೋದ್ರೊಳಗೆ ಇವರ ಪಾತ್ರ ಏನಿತ್ತು ಎಲ್ಲಿದ್ದರು ಇವರು ಹೈಕೋರ್ಟ್ ಲಾಯರ್ ಆಗಿರು ವಕೀಲಗಿರಿ ಮಾಡ್ತಾ ಇದ್ರಲ್ಲ ಅಧಿಕಾರಕ್ಕೆ ಸಿಕ್ಕಿದ ಕೂಡಲೇ ಏನು ಬಾಯಿಗೆ ಬಂದಾಗೆ ಮಾತಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು ಹೇಗೆ ಪೀಠದಲ್ಲಿ ಕೂರಿಸ್ಲಿಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ಎಳಿಸೋಕ್ಕೂ ಬರುತ್ತೆ ನಮಗೆ ಇವತ್ತು ಮಾತಾಡುವಾಗ ಇತಿಮಿತಿಗಳನ್ನು ನೋಡಿಕೊಂಡು ಮಾತಾಡಬೇಕೆಂಬುದು ನಾನು ಹೇಳ್ತೇನೆ ನಾನು ಒಂದು ಎಚ್ಚರಿಕೆಯನ್ನು ನಾನು ಆವಾಗ ಹೇಳಿದಾಗೇನೆ ಹರೀಶ್ ಪೂಂಜಾ ಇರ್ಬೋದು ಅಥವಾ ಆಯ್ಕೆ ಆಗಿರುವಂಥ ಭಾರತೀಯ ಜನತಾ ಪಕ್ಷ ಶಾಸಕರಿಗೆ ನಿಮಗೆ ನೈತಿಕತೆ ಇದ್ದರೆ ಮೌನವಾಗಿ ಕೂತ್ಕೊಳ್ಳಿ ಸಾಧ್ಯ ಆಗೋದಿದ್ದರೆ ಹಿಂದೂ ಕಾರ್ಯಕರ್ತರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಸಹಾಯ ಮಾಡಿ ಅದು ಬಿಟ್ಟು ಬಿಟ್ಟು ಅವರಿಗೆ ಆ ಹಿಂಬಾಗಿಲಿನಲ್ಲಿ ನಿಮ್ಮ ಅಧಿಕಾರವನ್ನು ಬಳಸಿಬಿಟ್ಟು ಅವರಿಗೆ ಹಿಂಸೆ ಮಾಡೋದಾಗಲಿ ಅಥವಾ ಇನ್ನೊಂದೇನಾಗಿ ಮಾಡೋದಿದ್ದರೆ ನಾನು ಆವಾಗ ಹೇಳಿದಂಗೆ ಅದರಲ್ಲಿ ಬರೆದಾಗೇನೆ ಎಲ್ಲ BJP ಹಿಂದೂ ಸಂಘಟನೆಗಳನ್ನು ಜೊತೆ ಸೇರಿಸ್ಕೊಂಡು ಒಂದು ಹೋರಾಟದ ಹಾದಿಯಲ್ಲಿ ನಾವು ಮುನ್ನಡೆಯಬೇಕಾಗುತ್ತೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬೋತೆ 2024ಕ್ಕೆ ಲೋಕಸಭಾ ಚುನಾವಣೆ ಇದೆ ಇವತ್ತು ಮೋದಿನ ನೋಡಿಕೊಂಡು ನಾವು ಸುಮ್ಮನೆ ಇದ್ದೇವೆ ಅಂತ ಹೇಳಿದರೆ ಅರ್ಥ ನಿಮ್ಮನ್ನು ನೋಡಿಕೊಂಡು ಸುಮ್ಮನೆ ಇದ್ದೇವೆ ಅಂತಲ್ಲ ಬರುತ್ತೆ ನಮಗೆ ಉತ್ತರ ಕೊಡೋಕ್ಕೆ ಈಗಾಗಲೇ ಇನ್ನು ಮಹಾಸಭಾ ಸಕ್ಷಮವಾಗಿ ಮುನ್ನಡೀತಾ ಇದೆ ಭಾಳಷ್ಟು ನಮ್ಮನ್ನು ತಡೆಯುವ ಪ್ರಯತ್ನ ನೀವು ಮಾಡಿದ್ದೀರಿ ಭಾಳಷ್ಟು ಕೇಸ್ಗಳನ್ನು ಕೂಡ ನಾವು ಹಾಕಿಸ್ಕೊಂಡಿದ್ದೇವೆ ಹೋರಾಟದ ಹಾದಿಯಲ್ಲಿ ಕೇಸು ಹೊಡೆದಾಟ ಬಡದಾಟ ಇದೆಲ್ಲ ಮಾಮೂಲಿ ನಡೀತಾ ಇರ್ತದೆ ಯಾವ ಒಬ್ಬ ಶಾಸಕನ ಮಗ ಬಜರಂಗ ದಳದಲ್ಲಿದ್ದಾನೆ ಅಥವಾ ಹೋರಾಟದ ಹಾದಿಯಲ್ಲಿದ್ದಾನೆ ಯಾವ ಒಬ್ಬ ಮಂತ್ರಿಯ ಮಗ ಹೋರಾಟದ ಹಾದಿಯಲ್ಲಿದ್ದಾನೆ ತೋರಿಸಿ ನೋಡು ಯಾರೋ ಪಾಪ ಬಡಪಾಯಿ ತಾಯಿಯ ಮಕ್ಕಳು ನಿಮಗೆ ಸ್ನಾನ ಮಾಡಿಕೊಟ್ಟ ಕೂಡಲೇ ನೀವು ಪೀಠದಲ್ಲಿ ಕೂತ ಕೂಡಲೇ ನಿಮಗೆಲ್ಲ ಮರೆತು ಹೋಗ್ಬಿಡುತ್ತೆ ಅಲ್ಲ ಅದರಿಂದ ಎಚ್ಚರಿಕೆ ಇರಲಿ ಈ ಮೂಲಕ ಈ ಹುಡುಗರಿಗೆ ಏನು ನ್ಯಾಯ ಸಿಕ್ಕಿಲ್ವೋ ಅದನ್ನು ನ್ಯಾಯ ಕೊಡಿಸ್ತೇವೆ ನಾವು
ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಡಿವೈಎಸ್ಪಿ ಅನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ನ್ಯಾಯಾಲಯದಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತೇವೆ ಮತ್ತೆ ಎಸ್ಪಿ ಅವರಿಗೆ ಕೂಡ ಮುಂದಿನ ದಿನದಲ್ಲಿ ನಾನು ಪತ್ರವನ್ನು ಕೊಡ್ತೇನೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹಾಗೆ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರು ಒಂದೆರಡು ಮಾತನಾಡಬೇಕು ಅಂತ ನಾನು ಈ ಮೂಲಕ ಹಾಗೂ ಸಂಸದರುಗಳಿಗೆ ನೈತಿಕತೆ ಅನ್ನೋದು ಮೊದಲನೇದಾಗಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಇನ್ನೊಂದು ಅದರ ವಿಚಾರಕ್ಕಿಂತ ಮೊದಲು ನಾನೊಂದು ವಿಚಾರ ಹೇಳ್ತೇನೆ ಈ ಐದು ವರ್ಷಗಳಲ್ಲಿ ಈ ಐದು ವರ್ಷಗಳ ಮೊದಲು ಬಿಜೆಪಿ ವಿರೋಧ ಪಕ್ಷದಲ್ಲಿರುವಾಗ ಎಷ್ಟು ಹಿಂದೂ ಸಮಾಜೋತ್ಸವಗಳನ್ನು ಮಾಡಿದ್ರು ಅದೇ ಈ ಐದು ವರ್ಷದಲ್ಲಿ ಅವರು ಅಧಿಕಾರದಲ್ಲಿದ್ರಲ್ಲ ಯಾಕೆ ಒಂದೇ ಒಂದು ಹಿಂದೂ ಸಮಾಜೋತ್ಸವಗಳನ್ನು ಮಾಡಲಿಲ್ಲ ಅದೇ ಬಿಜೆಪಿಯಲ್ಲಿ ಒಂದು ಸ್ಲೋಗನ್ ಇದೆ ವಸುದೇವತ ಕುಟುಂಬಕ ಅಂತ ಅಂದ್ರೆ ಅದರ ಅರ್ಥ ಏನು ಎಲ್ಲ ಒಂದೇ ಕುಟುಂಬ ಅಂದಾಗೆ ಅಂತ ಹೇಳಿ ಯಾವುದು ಹಿಂದೂ ಸಮಾಜ ಅನ್ನೋದು ಒಂದು ಒಂದು ಕುಟುಂಬ ಇದ್ದಾಗೆ ಅಂತ ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಬಿಜೆಪಿಗೆ ಜೈ ಹೇಳಿದವರು ಮಾತ್ರ ಕುಟುಂಬ ಅದರ ಬಗ್ಗೆ ಪ್ರಶ್ನೆ ಮಾಡಿದವರು ಕಾರ್ಯಕರ್ತರು ಇವರೆಲ್ಲ ಬೇರೆ ಯಾಕೆ ಒಂದೇ ಒಂದು ಹಿಂದೂ ಸಮಾಜೋತ್ಸವ ನಡೀಲಿಲ್ಲ ನೋಡಿ ನಮಗೆ ಸಂಘದ ಶಿಕ್ಷಣದಲ್ಲಿ ಏನು ಕಲಿಸಿದ್ದಾರೆ ಅಂತ ಹೇಳಿದ್ರೆ ಭಗವದ್ವಜಕ್ಕಿಂತ ಮೇಲೆ ವ್ಯಕ್ತಿ ಪೂಜೆ ಇಲ್ಲ ನಾವು ತಲೆ ಬಾಗುವುದು ಭಗವದ್ವಜಕ್ಕೆ ಹಿಂದೂ ಕಾರ್ಯಕರ್ತ ಆದವನು ತಲೆ ಬಾಗುವುದು ಭಗವದ್ವಜಕ್ಕೆ ಹೊರತಾಗಿ ಬಿಜೆಪಿಯ ಮತಕ್ಕೆಗಲ್ಲ ಅಂದ್ರೆ ನಿಮಗೆ ಜೈ ಹೇಳಿದವರಿಗೆ ಮಾತ್ರ ಸ್ಥಾನಮಾನ ಅವರಿಗೆ ಮಾತ್ರ ಒಳ್ಳೆತನ ಅವರಿಗೆ ಮಾತ್ರ ಯಾವುದೂ ಇಲ್ಲ ಸರಿ ನಿಮ್ಮದೇ ಸರ್ಕಾರ ಬಂತು ಬೇಡ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇರಬೇಕಾದ್ರೆ ಎಷ್ಟು ಮುಸಲ್ಮಾನರ ಮೇಲೆ ಇದ್ದ ಕೇಸ್ಗಳನ್ನು ತೆಗೆಸಿದ್ರು ಎಲ್ಲಾನು ತೆಗೆಸಿದ್ರು ಈಗ ಬಂದ ತಕ್ಷಣ ಏನೋ ಹೊಸ ರೂಲ್ಸ್ಗಳು ತರ್ತಾ ಇದ್ದಾರೆ ಕೇಸ್ಗಳನ್ನು ತೆಗೆಸ್ತಾ ಇದ್ದಾರೆ ಯಾಕೆ ನಿಮ್ಮ ಕೈಯಲ್ಲಿ ಮೂರು ವರ್ಷ 9 ತಿಂಗಳು ಸರ್ಕಾರ ಇತ್ತಲ್ಲ ಯಾಕೆ ಒಂದೇ ಒಂದು ಕಾರ್ಯಕರ್ತರ ಕೇಸ್ ತೆಗೆಸಿದ್ರೆ ನೀವು ಇದೇ ಇಲೆಕ್ಷನ್ ಟೈಮಲ್ಲಿ ಎಷ್ಟು ಹಿಂದೂಗಳನ್ನು ಗಡೀಪಾರು ಮಾಡಿದ್ರಿ ನೀವು ಸರಿ ಇನ್ನು ಬೆಳ್ತಂಗಡಿ ವಿಚಾರಕ್ಕೆ ಬರುವ ಬೆಳ್ತಂಗಡಿ ವಿಚಾರ ನಾನು ಬೆಳ್ತಂಗಡಿ ಅಧ್ಯಕ್ಷರಾಗಿದ್ದೇನೆ ನನ್ನ ಕ್ಷೇತ್ರದ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕಾಗ್ತದೆ ನೋಡಿ ಬೆಳ್ತಂಗಡಿಯ ಶಾಸಕರೇ ನಿಮಗೆ ನಂದೊಂದು ಪ್ರಶ್ನೆ ಇದೆ ಕಳೆದ ಸರ್ತಿ ನೀವು 25,000 ಚಿಲ್ಲರೆ ಓಟು ಲೀಡಲ್ಲಿ ವಿನ್ ಆದ್ರಿ ಅದೇನು ಈ ಸರ್ತಿ ನಿಮ್ಮ ಲೀಡಿಂಗ್ ಕಮ್ಮಿ ಹೇಳಿದದ್ದು ಅದು ಕಾಂಗ್ರೆಸ್ ಇಂದ ಹೇಳಿದದಲ್ಲ ನೀವು ಮಾಡಿದಂತ ಸ್ವಜನ ಪಕ್ಷಪಾತದಿಂದಾಗಿ ಮೈನಸ್ ಆದದ್ದು ಇದೇ ಶಾಸಕರು ಬರೋಗಿಂತ ಮೊದಲು ಬೆಳ್ತಂಗಡಿಯಲ್ಲಿ ಹಿಂದುತ್ವದ ಭದ್ರಕೋಟೆ ಆಗಿತ್ತು ಇವತ್ತು ಅದೇ ಬೆಳ್ತಂಗಡಿಯಲ್ಲಿ 5 ಭಾಗಗಳಾಗಿದೆ ಹಿಂದುತ್ವದೇ 5 ಭಾಗಗಳಾಗಿದೆ ಬಿಜೆಪಿದು ಒಂದು ಬಣ ಬೇರೆ ಒಂದು ಬಣ ಹಿಂದೂ ಕಾರ್ಯಕರ್ತರದೊಂದು ಬಣ ಇನ್ನೊಂದು ಸಂಘಟನೆದೊಂದು ಬಣ ಯಾಕೆ ಒಗ್ಗೂಡಿಸ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಆಗ್ಲಿಲ್ವಾ ಯಾವತ್ತಾದ್ರೂ ನೀವು ನಿಜವಾಗ್ಲೂ ಹಿಂದುತ್ವದ ಕಾರ್ಯಕರ್ತರಾಗ್ತಿದ್ರೆ ನೀವು ನಿಜವಾಗಿ ಹಿಂದುತ್ವದ ಲೀಡರ್ ಅಂತ ಆಗ್ತಿದ್ರೆ ನೀವು ಬಂದ ಅಲ್ಲಿ ನಿಂತು ಒಂದು ದಿವಸ ಆದ್ರೆ ಯಾರನ್ನಾದ್ರೂ ಕರೆಸಿ ಮಾತಾಡ್ತಿದ್ದೀರಾ ಹೇಳುವಾಗ ಇದೇ ಕೆಲವು ಶಾಸಕರು ಇನ್ಕ್ಲೂಡಿಂಗ್ ಹರೀಶ್ ಪೂಂಜ ಆಗಿರಲಿ ಸುನೀಲ್ ಕುಮಾರ್ ಆಗಿರಲಿ ಏನೊಂದು ಮಾತೇನು ಹೇಳಿದ್ರು ಸ್ವಲ್ಪ ತಿಂಗಳುಗಳ ಹಿಂದೆ ನಾಳೆ ನಮಗೆ ಅಧಿಕಾರ ಬೇಕೋ ಪಕ್ಷ ಬೇಕೋ ಹಿಂದುತ್ವ ಬೇಕೋ ಅಂತ ಹೇಳುವಾಗ ನಾವು ಹಿಂದುತ್ವದ ಪರ ನಿಲ್ತೇವೆ ಅಂತ ಹೇಳಿದ್ವಿ ಹಾಗಾದ್ರೆ ಅರುಣ್ ಕುಮಾರ್ ಕೂತಿಲ್ಲ ಯಾರು ಸ್ವಾಮಿ ಪ್ರಮೋದ್ ಮುತ್ತಲಿಕ್ರಿ ಯಾರು ಸ್ವಾಮಿ ನಿಮ್ಮನ್ನು ಬೆರಳು ಹಿಡಿದು ಮೇಲಕ್ಕೆ ತಂದು ಸಂಘ ಪರಿವಾರಕ್ಕೆ ತಂದು ಸಂಘಟನೆ ತಂದು ನಿಮಗೆ ಒಂದು ಸ್ಥಾನಮಾನ ಕೊಟ್ಟಿದ್ದವರು ಅದೇ ಪ್ರಮೋದ್ ಮುತ್ತಲಿಕ್ರು ಅದೇ ಪ್ರಮೋದ್ ಮುತ್ತಲಿಕರ ಬಗ್ಗೆ ನೀವು ಏನೆಲ್ಲ ಅಪಪ್ರಚಾರ ಮಾಡಿದ್ರಿ ಇದೇ ಬೆಳ್ತಂಗಡಿಯಲ್ಲಿ ಹರೀಶ್ ಪುಂಜರಿಗೆ ಬೆಂಬಲ ಮೊದಲನೇದಾಗಿ ಬೆಂಬಲ ಕೊಟ್ಟವರೇ ಇದೇ ಮಹೇಶ್ ಶೆಟ್ಟಿ ತಿಮ್ಮರಳ್ಳಿ ಅವರ ಬಗ್ಗೆ ಮಾತಾಡಿದ್ರಿ ಪ್ರವೀಣ್ ವಾಲ್ಕೆ ಅವರು ಅವರ ವಯಸ್ಸಿನ ಅರ್ಧದಷ್ಟು ಯಾರಿಗೂ ಆಗಲಿಲ್ಲ ಅವರ ವಯಸ್ಸಿನ ಬಗ್ಗೆ ಅವರ ಕರ್ಮಗಳ ಬಗ್ಗೆ ನೀವು ಮಾತಾಡ್ತಿರಲ್ಲ ನಿತ್ಯ ಕರ್ಮದಲ್ಲಿ ನಿತ್ಯ ಧ್ಯಾನದಲ್ಲಿ ಕೂರುವ ವ್ಯಕ್ತಿ ಬಗ್ಗೆ ನೀವು ಮಾತಾಡ್ತಿರಲ್ಲ ಇನ್ನು ಸರ್ಕಾರದ ವಿಷಯ ಹೇಳುವಾಗ ನೋಡಿ ಇನ್ನೊಂದು ವಿಷಯ ನಿಮ್ಮ ಮಾಧ್ಯಮಗಳ ಮೂಲಕ ನಾನೊಂದು ಬಿಜೆಪಿ ಕಾರ್ಯಕರ್ತರಲ್ಲಿ ಹಾಗೂ ಬಿಜೆಪಿ ನಾಯಕರಲ್ಲಿ ಒಂದು ಸಣ್ಣ ಮನವಿ ಮಾಡ್ತೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಹಿಂದೂಗಳ ಪರವಾಗಿ ಹಿಂದೂಗಳ ವಿರುದ್ಧವಾಗಿ ನೀವು ಬರೀತಿದ್ದೀರಿ ಇದು ಹಿಂದೂ ಸಂಸ್ಕೃತಿ ಅಲ್ಲ ಹಾಗಾದ್ರೆ ಬಿಜೆಪಿಗೆ ಓಟು ಹಾಕಿದ್ರೆ ಮಾತ್ರ ಹಿಂದುವಾ ಬಿಜೆಪಿಗೆ ಓಟು ಹಾಕಿದವನು ಮಾತ್ರ ಹಿಂದುವ ನೋಡಿ ಸ್ವಾಮಿ ನಾವು ಹರೀಶ್ ಪುಂಜರಿಗೂ ಓಟು ಹಾಕಿದ್ದಲ್ಲ ನಳಿನ್ ಕುಮಾರ್ ಕಟೀಲ್ರಿಗೂ ಓಟು ಹಾಕಿದ್ದಲ್ಲ ಸಂಜೀವ್ ಮಠಂದೂರಿಗೂ ಓಟು ಹಾಕಿದ್ದಲ್ಲ ಮೋದಿ ಎಂಬ ವ್ಯಕ್ತಿಗೆ ಭಗವದ್ವಜ ಎಂಬ ಒಂದು ಸಿದ್ಧಾಂತಕ್ಕೋಸ್ಕರ ಓಟು ಹಾಕಿದ್ದು ಯಾಕೆ ನಾಳೆ ಕಾಂಗ್ರೆಸ್ಗೆ ಓಟು ಹಾಕಿದ್ರೆ ಇವರು ಅಟ್ಲೀಸ್ಟ್ ಎಲ್ಲರೂ ಹಾಳೆ ರಾಜಕೀಯದಲ್ಲಿರುವರು ಎಲ್ಲರೂ ಹಾಳೆ ಆದರೆ ಇವರು ಏನೋ ನಮ್ಮವರೆಂಬ ಒಂದು ಒಂದು ಮನೋಭಾವದಲ್ಲಿ ಮೋದಿ ಎಂಬ ವ್ಯಕ್ತಿ ಯೋಗಿ ಎಂಬ ವ್ಯಕ್ತಿ ಏನೋ ಒಂದು ನಮ್ಮ ದೇಶವನ್ನು ಅಖಂಡ ಹಿಂದೂ ರಾಷ್ಟ್ರ ಮಾಡಬೇಕನ್ನೋದು ನಮ್ಮ ಸಂಕಲ್ಪ ಅದರ ಒಂದು ಆಧಾರ ಸ್ತಂಭ ಅಂತ ಏನು ಯೋಗೀಜಿಯವರ ಆಡಳಿತ ನಡೀತಿದೆ ಮೋದಿಜಿಯವರ ಆಡಳಿತ ನಡೀತಿದೆ ಇದೇ ಮೋದಿಜಿಯವರು ಬಂದ್ಮೇಲೆ ನೋಡಿ ಅಖಿಲ ಭಾರತ ಹಿಂದೂ ಮಹಾಸಭಾ ರಾಮ ಮಂದಿರದ ಹೋರಾಟದಲ್ಲಿ ಸರ್ವಪ್ರಥಮ ಯಾರು ಹೋರಾಟ ಮಾಡಿದ್ದು ಯಾರು ಲೀಗಲ್ ಆಗಿದ್ದು ನೋಡಿ ಅದರ ಜಜ್ಮೆಂಟ್ ಬಂತು ಅದರ ಜಜ್ಮೆಂಟ್ ಅಲ್ಲಿ ಏನಂತ ಬಂದಿದೆ ಅಂತ ಹೇಳಿದ್ರೆ ಹಿಂದೂ ಮಹಾಸಭಾ ರಾಮಲಲ್ಲಾ ಟ್ರಸ್ಟಿಗೆ ಅಂತ ಕೊಟ್ಟಿದ್ದಾರೆ ಅದರ ಅರ್ಥ ಬಿಜೆಪಿ ಟ್ರಸ್ಟಿಗೆ ಅಂತಲ್ಲ ಅಂದ್ರೆ ಹೋರಾಟ ಮಾಡಿದವರು ಅಖಿಲ ಭಾರತ ಹಿಂದೂ ಮಹಾಸಭಾದವರು ಆದ್ರೆ ಅಡ್ವಾಂಟೇಜ್ ತಗೊಂಡದ್ದು ಬಿಜೆಪಿ ಆದ್ರೂ ತೊಂದರೆ ಇಲ್ಲ ಯಾಕೆ ಮೋದಿಜಿ ಅವರ ಮೇಲೆ ನಮಗೆ ಅಭಿಮಾನ ಇದೆ ಅವರು ಒಳ್ಳೆ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಇಲ್ಲ ನಾಳೆ ಇದೇ ರೀತಿ ನೀವು ಮೋದಿಯ ಹೆಸರು ಹೇಳಿಕೊಂಡು ನೀವು ನಿಮ್ಮದೇ ಆಟಗಳನ್ನು ಆಡ್ತಾ ಇದ್ರೆ ನಾಳೆ ಒಂದು ವಿಷಯಕ್ಕೆ ಅಂತ ಬರಬೇಕಾದ್ರೆ ಮೋದಿ ಮುಖ್ಯವಾ ಧರ್ಮ ಮುಖ್ಯವಾ ಅಂತ ಬರಬೇಕಾದ್ರೆ ನನ್ನ ಪ್ರಕಾರ ನನ್ನ ವೈಯಕ್ತಿಕ ವಿಚಾರವನ್ನು ಹೇಳ್ತೇನೆ ನನಗೆ ಧರ್ಮ ಮುಖ್ಯ ಮೋದಿ ಮುಖ್ಯ ಅಂತ ಬರುವುದಿಲ್ಲ
ನನ್ನ ಧರ್ಮ ನನಗೆ ಮುಖ್ಯವಾಗ್ತದೆ ಆ ಧರ್ಮದ ಪರವಾಗಿ ಯಾರು ನಿಂತ್ರು ನೋಡಿ ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ರಾಮಾಂಜನೇಯರ ಯುದ್ಧ ನಡೆಯಿತು ಹನುಮಂತ ಶ್ರೀರಾಮನ ಅಪ್ಪಟ ಭಕ್ತ ಆದರೆ ಒಂದು ಸಂದರ್ಭ ಅಂತ ಬಂತು ಆ ಸಂದರ್ಭ ಅಂತ ಬರುವಾಗ ರಾಮನ ವಿರುದ್ಧವೇ ಯುದ್ಧ ಮಾಡಬೇಕಾಯಿತು ಯಾಕೆ ಮಾಡಬೇಕಾಯಿತು ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಒಂದು ಮಾತು ನಮ್ಮ ಧರ್ಮದಲ್ಲಿ ಅಥವಾ ಗ್ರಂಥಗಳಲ್ಲಿ ಅಥವಾ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಇದೇ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ ತಪ್ಪು ನಿನ್ನವರು ಮಾಡಿದ್ರು ಅಧರ್ಮದ ಪರ ನಿಲ್ಲಿಕ್ಕಾಗಲಿಲ್ಲ ಧರ್ಮದ ಪರವೇ ನಿಲ್ಲಬೇಕು ಅದು ಸ್ವಂತ ನನ್ನ ತಂದೆ ತಪ್ಪು ಮಾಡಿದ್ರು ಅಷ್ಟೇ ನೀನು ತಪ್ಪು ಮಾಡಿದ್ದೆ ನನ್ನ ಧರ್ಮದ ವಿರುದ್ಧವಾಗಿ ನೀನು ತಪ್ಪು ಮಾಡಿದೆ ಅನ್ನೋ ಮಾತನ್ನು ನಾನು ಹೇಳಬೇಕಾಗ್ತದೆ ಇನ್ನೊಂದು ವಿಚಾರ ನೋಡಿ ಈಗ ಈಗ ಇರುವಂತ ಸರ್ಕಾರಕ್ಕೆ ನಾವು ಈಗಲೇ ಒಂದು ಮಾತು ಹೇಳ್ತೇವೆ ಈಗ ಏನು ಮಾಡಿದ್ರು ಗೋಹತ್ಯೆ ನಿಷೇಧ ಏನು ಅವರು ಏನು ಕಾಟಾಚಾರಕ್ಕೆ ಒಂದು 13 ವರ್ಷ ತನಕದ ಗೋಗಳಿಗೆ ಮಾತ್ರ ಒಂದು ರಕ್ಷಣೆ ಅದಾದ ಮೇಲೆ ಕಡಿಬಹುದು ಅಂಗವನ್ನಾದ್ರೆ ಕಡಿಬಹುದು ಅಂತೇಳುವಾಗ ನಾನೊಂದು ಹೇಳ್ತೇನೆ ನಾನೊಂದು ಹಿಂದೂ ಆಗಿ ಕೇಳ್ತೇನೆ ಯಾವುದೇ ಪಕ್ಷದ ಹೆಸರು ಬೇಡ ಯಾವುದೇ ಸಂಘಟನೆ ಹೆಸರು ಬೇಡ ವೈಯಕ್ತಿಕವಾಗಿ ಒಂದು ಹಿಂದೂ ಆಗಿ ಕೇಳ್ತೇನೆ ಹಾಗಾದ್ರೆ ಸ್ವಾಮಿ ಈಗ ನಿಮ್ಮ ತಂದೆ ತಾಯಿಗೆ 50 ವರ್ಷ ಆಯ್ತು ಅವರು ನಿಮಗೆ ಸಾಕ್ಲಿಕ್ಕೆ ಆಗುದಿಲ್ಲ ಅವರಿಗೆ ನಿಮ್ಮ ಅವರಿಗೆ ಅವರು ನಿಮ್ಮನ್ನ ಎತ್ಕೊಳ್ಳಿಕ್ಕೆ ಆಗುಲ್ಲ ಹಾಗಾದ್ರೆ ತಗೊಂಡೋಗಿ ಅನಾಥಾಶ್ರಮ ಆಗ್ತೀರಾ ನೀವು ಒಂದ ರೂಲ್ಸ್ ತರಬೇಕು ಅಂತಿದ್ರೆ ಕಂಪ್ಲೀಟ್ ಆಗಿ 100 ಗೆ 100 ಔಟ್ ಆಫ್ 100 ರೂಲ್ಸ್ ತರುವ ಅಧಿಕಾರ ನಿಮಗೆ ಇದೆ ಯಾಕಂದ್ರೆ ರಾಜ್ಯದಲ್ಲೂ ನಿಮ್ದೇ ಸರ್ಕಾರ ಇತ್ತು ರಾಷ್ಟ್ರದಲ್ಲೂ ನಿಮ್ದೇ ಸರ್ಕಾರ ಅದು 425 ಕ್ಷೇತ್ರಗಳಲ್ಲಿ 378 ಕ್ಷೇತ್ರ ಮೋರ್ ದ್ಯಾನ್ 3/4 ಮೆಜಾರಿಟಿ ನಿಮ್ಮ ಹತ್ರ ಇದೆ ಅಷ್ಟೇ ಇರಬೇಕಾದ್ರೆ ನಿಮ್ಮ ಕೈಯಿಂದ ಯಾಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಮೋದಿ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯೋಗಿ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕ್ಯಾಬಿನೆಟ್ ಅಲ್ಲಿ ಇರುವ ಪ್ರತಿಯೊಬ್ಬರು ಮಿನಿಸ್ಟರ್ಗಳಿಗೂ ನಾನು ಹೇಳೋದು ಒಂದೇ ಅಥವಾ ಇಲ್ಲಿ ಈಗ ಸೆಲೆಕ್ಟ್ ಆಗಿ ಉಳಿದಿದ್ದಾರೆ ಯಾರು 60 ಚಿಲ್ಲರೆ ಯಾರು ನಿಮಗೀಗ ಇದು ಕಡೆಯ ವಾರ್ನಿಂಗ್ ಏನು ಅಂತ ಹೇಳಿದ್ರೆ ಹಿಂದುತ್ವದಿಂದ ನೀವು ನಿಮ್ಮಿಂದ ಹಿಂದುತ್ವ ಅಲ್ಲ ನಿಮ್ಮ ಹೊಲಸು ರಾಜಕೀಯಕ್ಕೋಸ್ಕರ ಹಿಂದುತ್ವವನ್ನು ಇನ್ನು ಎಲ್ಲಾದರೂ ಹೊಲಸು ರಾಜಕೀಯ ಮಾಡಲಿಕ್ಕೆ ಹೊರಟ್ರೆ ನಿಮ್ಮ ವಿರುದ್ಧ ಇಡೀ ಹಿಂದೂ ಸಮಾಜ ಈಗಾಗಲೇ ಇದು ಪುತ್ತೂರು ಅನ್ನೋದೊಂದು ಸಣ್ಣ ಸ್ಯಾಂಪಲ್ ಅಷ್ಟೇ ಇದು ಖಾಲಿ ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ಕರ್ನಾಟಕದಲ್ಲಿ ಈಗ ಬರೀರಿಕ್ಕೆ ಇಷ್ಟು ಬರೀತಾರೆ ಹಿಂದೂವಾದಿ ನೀವೆಂತ ಹಿಂದುತ್ವವಾದಿಗಳು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ ಗ್ಯಾರಂಟಿಗೋಸ್ಕರ ಮಾರಿಕೊಂಡ್ರಿ ಯಾರು ಗ್ಯಾರಂಟಿಗೋಸ್ಕರ ಮಾರಿಕೊಂಡಿಲ್ಲ ಅಪ್ಪಟ ಹಿಂದೂವಾದವನ್ನು ಕಾಂಗ್ರೆಸ್ಗೆ ಓಟ್ ಹಾಕಲೇ ಇಲ್ಲ ನಾನು ಹಾಕ್ಲಿಲ್ಲ ನಾನು ಈ ಸರ್ತಿ ಹಾಕಿದ್ದು ಬಿಜೆಪಿಗೆ ಅದು ವಿಚಾರ ಬೇರೆ ಯಾಕೆ ಹಾಕಿದ್ವಿ ಬಿಜೆಪಿಗೆ ಓಟ್ ಏನ ಇನ್ನಾದ್ರೂ ಬದಲಾಗಿ ಇನ್ನು ಮೋದಿ ಹೆಸರು ಹೇಳಿಕೊಂಡು ಯೋಗಿಜಿ ಹೆಸರು ಹೇಳಿಕೊಂಡು ನೀವು ಬರೆದಿದ್ರೆ ಈ ನಾಟಕ ಮಾಡಿದ್ರೆ ಇದೇ ಮಂಗಳೂರಿನಲ್ಲಿ ಇದೇ ದಕ್ಷಿಣ ಕನ್ನಡದ ಎಷ್ಟು ಅಕ್ರಮ ಕಸಾಯಿಖಾನೆಗಳಿಗೆ ಇದೇ ಬಿಜೆಪಿ ಶಾಸಕರು ಇರಬೇಕಾದ್ರೆ ಸಹಿ ಹಾಕಿ ಕೊಟ್ಟಿದ್ದಾರೆ ಎಷ್ಟು ಸಹಿ ಹಾಕಿ ಕೊಟ್ಟಿದ್ದಾರೆ ಇದೇ ಬೆಳ್ತಂಗಡಿ ಶಾಸಕರು ದೇವಸ್ಥಾನಗಳಿಗೆ ಎಷ್ಟು ಕೊಟ್ಟರು ಇದೇ ಒಂದು ಮಸೀದಿ ಒಂದೇ ಒಂದು ಮಸೀದಿಗೆ ಕಾಜೂರು ದರ್ಗಕ್ಕೆ 2 ಕೋಟಿ ಚಿಲ್ಲರೆಯನ್ನು ಅವರು ಕೊಟ್ಟಿದ್ದಾರೆ ಇನ್ನೊಂದು ಚರ್ಚಿಗೆ ಎಷ್ಟೋ ಎಕರೆ ಗಟ್ಟಲೆ ಜಾಗಗಳನ್ನು ಕೊಟ್ಟಿದ್ದಾರೆ 4 ಎಕರೆ 5 ಎಕರೆ ಹಾಗಾದ್ರೆ ನಿಮ್ಮ ಹಿಂದುತ್ವದಲ್ಲಿ ಅದು ನೀವು ನಿನ್ನೆ ಪ್ರಶ್ನೆ ಮಾಡ್ತೀರಾ ನನ್ನ ಹಿಂದುತ್ವದಲ್ಲಿ ನಾನು ಎಂತ ತಪ್ಪು ಮಾಡಿದ್ದೇನೆ ಹಾಗಾದ್ರೆ ಹಿಂದುತ್ವ ಅಂತ ಹೇಳಿದ್ರೆ ನೀವು ಹಿಂದುತ್ವದಿಂದ ನೀವು ಬಂಧುತ್ವಕ್ಕೆ ಹೋಗ್ತಿದ್ದೀರಲ್ಲ ಸ್ವಾಮಿ ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ ಆದರೆ ನಾವು ನಮ್ಮ ಧರ್ಮದ ಪೂಜಕರು ನೋಡಿ ನೀವು ನಾಳೆ ಅಕ್ರಮವಾಗಿ ಲವ್ ಜಿಹಾದ್ ಮಾಡ್ತೀರಾ ಅಂತಿದ್ರೆ ಅಕ್ರಮವಾಗಿ ಕಸಾಯಿಖಾನೆಗಳನ್ನ ನಡೆಸ್ತೀರಾ ಅಂತಿದ್ರೆ ಅಕ್ರಮವಾಗಿ ನಮ್ಮ ದೇವಸ್ಥಾನಕ್ಕೆ ಕಲ್ಲುಗಳನ್ನು ಹೊಡಿತೀರಿ ಅಂತಿದ್ರೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡ್ತೀರಿ ಅಂತಿದ್ರೆ ಅದು ಹಿಂದೂ ಆಗಿದ್ರು ಅದು ಕಾಂಗ್ರೆಸ್ಗನಾಗಿದ್ರು ಅದು ಬಿಜೆಪಿಗನಾಗಿದ್ರು ಯಾರೇ ಆಗಿದ್ರು ಅವರ ವಿರೋಧ ನಾವು ಮುಸ್ಲಿಮರ ವಿರೋಧಿನೂ ಅಲ್ಲ ಕ್ರಿಶ್ಚಿಯನ್ಗಳ ವಿರೋಧಿ ಅಲ್ಲ ಹಾಗಂತ ನಾವು ಬಂಧುಗಳಲ್ಲ ನಿಮ್ಮ ಹಾಗೆ ರಾಜಕೀಯಕ್ಕೋಸ್ಕರ ಹಿಂದುತ್ವವನ್ನು ಯೂಸ್ ಮಾಡ್ಕೊಂಡು ಇಷ್ಟು ಕಳೆದ ಸರ್ತಿ ಬಿಜೆಪಿ 7-8 ಯುಟಿಗಾದರೊಂದು ಸೀಟು ಬಿಟ್ಟು ಬಾಕಿ ಎಲ್ಲ ಕ್ಷೇತ್ರಗಳನ್ನು ನೋಡಿತು ಅದು ನೀವು ಗೆದ್ದದ್ದಲ್ಲ ಸ್ವಾಮಿ ಎಷ್ಟು ಅಮಾಯಕರ ಹೆಣ ಬಿದ್ದಿದೆ ಗೊತ್ತುಂಟ ಪ್ರತಿ ಕ್ಷೇತ್ರದಲ್ಲಿ ಒಂದೊಂದು ಹೆಣ ಬಿತ್ತು ಪ್ರತಿ ಕ್ಷೇತ್ರದಲ್ಲಿ ಒಂದೊಂದು ಹಿಂದುವಿನ ಹೆಣದ ಮೇಲೆ ನೀವು ರಾಜಕೀಯ ಮಾಡಿಕೊಂಡು ಬಂದ ಹೆಣ ಬಿದ್ದಿಲ್ಲ ಸೋತ್ರಿ ಈ ಸರ್ತಿ ಹೆಣಗಳು ಬೀಳಲಿಲ್ಲ ನೀವು ಸೋತ್ರಿ ಸೋತ್ರಿ ಸರಿ ನಿಮಗೆ ನೈತಿಕತೆ ಇರ್ತಿದ್ರೆ ಇದೇ ಹರ್ಷನ ಹೆಸರು ಹೇಳಿಕೊಂಡು ಶಿವಮೊಗ್ಗದಲ್ಲಿ ದೊಡ್ಡ ಕ್ಯಾಂಪೇನ್ಗಳನ್ನ ಮಾಡಿದ್ರಿ ಅಷ್ಟೊಂದು ಹಾರಾಡಿದ್ರಿ ಅಲ್ಲ ಯಾಕೆ ಹರ್ಷನ ಫ್ಯಾಮಿಲಿ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಬೇಡ ಕನಿಷ್ಠ ಪಕ್ಷ ಬಿಜೆಪಿ ಪಕ್ಷದಲ್ಲಿ ಒಂದು ಸಣ್ಣ ಸ್ಥಾನಮಾನ ಕೊಡ್ಬೋದಿತ್ತಲ್ಲ ಆ ಪಾಪ ತಾಯಿ ನೋಡಿ ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ ಸಂಘಟನೆ ಹುಡುಗರು ಸಂಘಟನೆ ಕಾರ್ಯಕರ್ತರು ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು ಇನ್ನೊಂದು ವಿಚಾರ ಪ್ರವೀಣ್ ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ ಪ್ರವೀಣ್ ನೆಟ್ಟಾರ್ ಅವರಿಗೆ ಮನೆ ಕಟ್ಟಿ ಕೊಟ್ಟರು ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ ನಿಮ್ಮ ಕಾರ್ ಅಲ್ಗಡಿದಕ್ಕೆ ನೀವೇನು ಕೊಟ್ರಿ ನಾಳೆ ನಿಮ್ಮನ್ನ ಇಟ್ಕೊಂಡು ಅಲ್ಗಾಡಿಸ್ಬೇಕಿತ್ತು ಅವರ ಜಾಗದಲ್ಲಿ ಕಾರ್ ಅಲ್ಲ ನಾನು ಇಡ್ತಿದ್ದೆ ದೇವರಾಣಿಗೆ ನಳಿನ್ ಕುಮಾರ್ ಕಟೀಲ್ ಅನ್ನು ಇಟ್ಕೊಂಡು ನಾನು ಅಲ್ಲಾಡಿಸಿದ್ದೆ ಹಾಕಿಸಿ ಕೇಸ್ ನೀವು MP ಅಲ್ವಾ ನೀವು ಹಾಕಿಸ್ತೀರ ಅಂತ ನನಗೆ ಗೊತ್ತುಂಟು ನನಗೆ ನೋಡಿ ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ ನಾವು ತತ್ವ ಸಿದ್ಧಾಂತ ಫಾಲೋ ಮಾಡೋದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು ನಾಥರಾಮ್ ಗೋಡ್ಸೆ ಅವ್ರದ್ದು ನಾನು ಎದೆ ತಟ್ಟಿ ಹೇಳ್ತೇನೆ ನಾನು ಗಾಂಧಿವಾದಿ ಅಲ್ಲ ನಾನು ಗೋಡ್ಸೆವಾದಿ
ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೆ ಪಂಡಿತ್ ಗೋಡ್ಸೆ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು ಜೈಲಲ್ಲಿ ಇರಬೇಕಾದ್ರೆ ಕೂಡ ಆ ಕಾಲಾಪಾನಿ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರು ಏನು ಅಂತ ಹೇಳಿದ್ರೆ ಅಖಂಡ ಭಾರತ ಅಮರ್ ರಹೆ ಯಾಕೆ ಬಿಜೆಪಿ ಅವರು ಯಾರದ್ದು ಬಾಯಲ್ಲಿ ಹಿಂದೂ ರಾಷ್ಟ್ರದ ಬಗ್ಗೆ ಬಂತ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು ಮಾತ್ರ ಬಾಯಲ್ಲಿ ಬಂದಿರೋದು ಅಖಂಡ ಭಾರತ ಅಂತ ಅವರ ಬಗ್ಗೆ ಕ್ರಿಟಿಸೈಸ್ ಮಾಡಿದ್ರೆ ಅವರಿಗೂ ಕಡೆಗಾಗುವಾಗ ಕಡೆಗಾಲದಲ್ಲಿ ಏನು ಒಂದಿದ್ದಾಯ್ತು ಸರಿ ಧನ್ಯವಾದಗಳು